ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಇನ್ನೊಂದು ಫುಡ್ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಈ ಫುಡ್ ವ್ಲಾಗಲ್ಲಿ ಒಂದು ವಿಶೇಷ ಸಿಹಿ ತಿಂಡಿ ತೋರಿಸ್ತಾ ಇದ್ದೀನಿ ಅಪರೂಪಕ್ಕೆ ಮಾಡೋಂಥ ಅಪರೂಪದ್ದಿದ್ವಿ ಎಲ್ಲ ಕಡೆ ಸಿಗಲ್ಲ ಕೆಲವು ಜನ ಮಾತ್ರ ಮಾಡ್ತಾರೆ ಅಷ್ಟೇ ವಿದೇಶಿ ಸಿಹಿ ತಿಂಡಿ ಆ್ಯಕ್ಚುಲಿ ಇದು ನಮ್ಮ ದೇಶದ್ದೇ ಅಲ್ಲ ಬೇರೆ ದೇಶದಲ್ಲಿ ಮಾಡುವಂತಹ ಸಿಹಿ ತಿಂಡಿ ನೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಚೆನ್ನಾಗಿದೆ ನೋಡಿ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಆ ಕ್ರಸ್ಟ್ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಒಳಗಡೆ ಸಿಹಿ ಆಗಿರುತ್ತೆ ಇದು ಆ್ಯಪಲ್ನಿಂದ ಮಾಡೋಂಥದ್ದು ಆ್ಯಪಲ್ ಹಣ್ಣು ಇದೆಯಲ್ವ ಅದರಿಂದ ಮಾಡೋವಂಥದ್ದು ವಿದೇಶಗಳಲ್ಲಿ ಆ್ಯಪಲ್ ತುಂಬ ಸುಲಭವಾಗಿ ಸಿಗುತ್ತಲ್ವ ತುಂಬ ಇರುತ್ತಲ್ವ ಅದರಿಂದ ಅವರು ಇದನ್ನು ಜಾಸ್ತಿ ಮಾಡ್ತಾರೆ ನಮ್ಮ ದೇಶದಲ್ಲಿ ಸಿಗತ್ತೆ ಇಲ್ಲ ಅಂತಲ್ಲ ನೀವು ಮನೇಲಿ ಮಾಡ್ಕೋಬೋದು ಚೆನ್ನಾಗಿದೆ ರುಚಿಯಾಗಿರುತ್ತೆ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆ್ಯಪಲ್ ಪೈ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ನೀರಿಗೆ ಒಂದು ಚಮಚದಷ್ಟು ಉಪ್ಪು ಮತ್ತು ಒಂದು ಚ ದೊಡ್ಡ ಚಮಚ ಅಷ್ಟು ಸಕ್ಕರೆನೂ ಹಾಕಿದ್ದೀನಿ ಸಕ್ಕರೆ ಇಲ್ಲಿ ತೋರಿಸಿಲ್ಲ ಸಕ್ಕರೆನೂ ಹಾಕಿದ್ದೀನಿ ಒಂದು ಚಮಚಷ್ಟು ಅದನ್ನು ಚೆನ್ನಾಗಿ ಕಲಕ್ಕಿ ಇಟ್ಬಿಡಿ ಕರಡಿ ಅದ ತಂಪು ನೀರಾಗಬೇಕು ಅದಕ್ಕೆ ಐಸ್ ಕ್ಯೂಬು ಹಾಕಿ ಈಗ ಒಂದು ಎರಡು ಕಪ್ನಷ್ಟು ಮೈದಾ ತಗೊಂಡು ಒಂದು ಐವತ್ತರಿಂದ ನೂರು ಗ್ರಾಮ್ವರೆಗೂ ಹಾಕ್ಕೊಬೋದು ಬೆಣ್ಣೆ ಹಾಕ್ಕೊಳ್ಳಿ ಅಂದರೆ ನಿಜವಾಗಿ ಆ್ಯಕ್ಚುಲಿ ಹೇಗಂದ್ರೆ ಅವ್ರು ತುಂಬ ಜಾಸ್ತಿ ಹಾಕ್ತಾರೆ ಇನ್ನೂರು ಗ್ರಾಮ್ ಬೆಣ್ಣೆ ಹಾಕ್ತಾರೆ ಬೇರೆ ದೇಶದವ್ರು ಅಂದರೆ ತುಂಬ ಬೆಣ್ಣೆ ಇರಬೇಕು ಅದಕ್ಕೆ ಬೆಣ್ಣೆ ಹೆಚ್ಚಾದಷ್ಟು ಚೆನ್ನಾಗಿ ಆಗಿರುತ್ತೆ ಹೊರಗಿನ ಅದು ಫಸ್ಟ್ ಆದರೆ ಇನ್ನೂರು ಗ್ರಾಮ್ ಹಾಕೋಬೋದು ಆದರೆ ನಮಗೆ ಅದು ತಿನ್ನೋದಕ್ಕೆ ಏನಾಗುತ್ತೆ ಗೊತ್ತಾ ಬೆಣ್ಣೆ ಹೆಚ್ಚು ಜಾಸ್ತಿ ಆದ ತಕ್ಷಣ ಒಂಥರ ಒಂಥರ ಅನಿಸುತ್ತೆ ಹೆಚ್ಚು ತಿನ್ನೋಕ್ಕಾಗಲ್ಲ ಆದ್ದರಿಂದ ಬೆಣ್ಣೆ ಕಡಿಮೆ ಹಾಕಿ ಮಾಡ್ಕೋಬಹುದು ನೀವು ಬೆಣ್ಣೆ ಹೆಚ್ಚಾದಷ್ಟು ಚೆನ್ನಾಗಿರುತ್ತೆ ಮತ್ತು ಕೋಲ್ಡ್ ವಾಟರಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ಐಸ್ ಕ್ಯೂಬ್ ಹಾಕಿದ್ದೀನಿ ನೀರು ಫಸ್ಟು ಬೆಣ್ಣೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕಾಲು ಗ್ಲಾಸ್ ಸಾಕು ಅಷ್ಟೇ ನೀರು ಹಾಕ್ಕೊಳ್ಳಿ ಹೆಚ್ಚು ನೀರು ಹಾಕೋದು ಬೇಡ ಕಾಲೇ ಕಾಲು ಗ್ಲಾಸ್ ನೀರು ಹಾಕ್ಕೊಂಡು ಪುಡಿ ಪುಡಿಯಾಗಿ ಅಂದರೆ ಚೆನ್ನಾಗಿ ಕಲಸ್ಕೊಳ್ಳಿ ಅಂದರೆ ಅದು ನಾದಬಾರ್ದು ಚಪಾತಿ ಹಿಟ್ಟಿನ ಥರ ನಾದಬಾರ್ದು ಜಸ್ಟ್ ಮುದ್ದೆ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ನೈಸ್ ಮುದ್ದೆ ಆಗಬೇಕಾಗಿಲ್ಲ ಹುಡಿ ಹುಡಿಯಾಗಿದ್ದರೂ ಸಾಕು ಒಂದೇ ಮುದ್ದೆ ಆದರೆ ಸಾಕು ಅಷ್ಟಿದ್ರೆ ಅದನ್ನು ಮಾಡ್ಕೋಬೋದು ಅಂದರೆ ಹೆಚ್ಚು ನೀರು ಹಾಕ್ಕೋಬಾರ್ದು ನೋಡಿ ಈ ಥರ ಇದನ್ನು ಎರಡು ಪಾಲುಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಎರಡು ಚಪಾತಿ ಮಾಡೋಕ್ಕೆ ಎರಡು ಪಾಲು ಅಷ್ಟೇ ಅದನ್ನು ಒಂದು ಪಾತ್ರೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಈಗ ನಾನು ತಂಪಾಗೋಕ್ಕೆ ಅದು ತಂಪಾದಷ್ಟು ಚೆನ್ನಾಗಿ ಬರುತ್ತೆ ಹೆಚ್ಚು ತಂಪಿದ್ದಷ್ಟು ನಾವು ಬೇರೆ ಕೆಲಸ ಮಾಡುವಾಗ ಅದು ತಂಪಾಗಿರುತ್ತೆ ಫ್ರಿಜ್ಜಲ್ಲಿ ಅದರಿಂದ ಫ್ರಿಜ್ಜಲ್ಲಿ ಇಟ್ಟು ಬಂದೀನಿ ಈಗ ನೋಡಿ ಆ್ಯಪಲನ್ನು ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ಈ ಥರ ಮೊದಲೇ ಕಟ್ ಮಾಡಿ ಇಟ್ಕೊಳ್ಳಿ ಸಿಪ್ಪೆ ತೆಗೆದು ಈ ಥರ ತುಂಡಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಒಂಥರ ಪಾಕ ಮಾಡ್ತಾಯಿದ್ದೀವಿ ಇದಕ್ಕೂ ಅಷ್ಟೇ ಬೆಣ್ಣೆ ಹಾಕ್ಕೋಬೇಕಾಗತ್ತೆ ಇದು ನೂರು ಗ್ರಾಮ್ ಹಾಕಿದ್ದೀನಿ ನಿಜವಾಗಿ ಅಷ್ಟು ಬೇಕಾಗಲ್ಲ ಐವತ್ತು ಗ್ರಾಮ್ ನೀವಾಗಷ್ಟು ಹಾಕಿ ಮತ್ತು ನೀವು ಫಸ್ಟ್ ಟೈಮ್ ಮಾಡುವಾಗ ಕಡಿಮೆ ಮಾಡಿ ಬೆಣ್ಣೆ ಕರಗಿದ ಮೇಲೆ ಇದಕ್ಕೊಂದು ಮೂರು ಚಮಚದಷ್ಟು ಮೈದಾ ಹಾಕ್ತಾ ಇದ್ದೀನಿ ನೀವು ಕಡಿಮೆ ಮಾಡೋದಂದರೆ ಒಂದು ಎರಡು ಮೂರು ಚಮಚದಷ್ಟು ಬೆಣ್ಣೆ ಹಾಕಿ ಒಂದು ಚಮಚದಷ್ಟು ಮೈದಾ ಹಾಕಿ ಒಂದು ಚಮಚವು ಬೇಡ ಅರ್ಧ ಚಮಚದಷ್ಟು ಮೈದಾ ಹಾಕಿ ಅಂದರೆ ಕಡಿಮೆ ಮಾಡಿ ಅಲ್ಲ ಆ್ಯಪಲ್ಲೂ ಅಷ್ಟೇ ನಾನು ಮೂರು ಆ್ಯಪಲ್ ಹೆಚ್ಚಿಟ್ಟಿದ್ದೀನಿ ನೀವು ಒಂದು ಆ್ಯಪಲ್ ಮಾಡಿ ಫಸ್ಟಿಗೆ ಯಾಕೆಂದರೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಬೆಣ್ಣೆ ತುಂಬ ಇರುತ್ತೆ ಸಕ್ಕರೆ ಇರುತ್ತೆ ಆಮೇಲೆ ಇದು ಮೈದಾದಲ್ಲೂ ಬೆಣ್ಣೆ ಇರುತ್ತೆ ಆಮೇಲೆ ಎಲ್ಲ ಆ್ಯಪಲ್ ಕೂಡ ಹಾಳಾಗುತ್ತೆ ಆ್ಯಪಲ್ ಕೂಡ ತುಂಬ ಕಾಸ್ಟ್ಲಿ ಹಣ್ಣು ಅದರಿಂದ ಫಸ್ಟಿಗೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನೋಡಿ ಈ ಥರ ಮೈದಾ ಚೆನ್ನಾಗಿ ಗಂಟಾಗ್ದಂಗೆ ಮಿಕ್ಸ್ ಮಾಡಿದ ಮೇಲೆ ಆ ಉಳಿದಿರೋ ನೀರು ಇದೆಯಲ್ವಾ ನಾವು ಹಿಟ್ಟು ಕಲ್ಸೋಕ್ಕೆ ಇಟ್ಟಿರೋದು ತಂಪು ಮಾಡಿರೋದು ಉಪ್ಪು ಸಕ್ಕರೆ ಹಿಟ್ಟಿರೋದು ಅದನ್ನೇ ಒಂದು ಕಾಲು ಗ್ಲಾಸ್ನಷ್ಟು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಮಾಡೋದು ಅಂದರೆ ಸ್ವಲ್ಪ ಕಾಲು ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಒಂದು ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟುಗಳು ಆಗಬಾರ್ದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಮೈದಾ ಹಿಟ್ಟು ಹಾಕಿದ್ದೀವಲ್ವ ಅದರಿಂದ ನೋಡಿ ಇದು ಕರಗಿ ಸ್ವಲ್ಪ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಎಲ್ಲ ಈ ಥರ ಮಾಡಿದಾಗ ಈ ಥರ ಆಗೋಷ್ಟು ಈ ಕನ್ಸಿಸ್ಟೆನ್ಸಿಗೆ ಬರೋಷ್ಟು ಕುದಿಸ್ಬೇಕು ಅಂದರೆ ಎತ್ತಿ ಹಾಕುವಾಗ ಸ್ವಲ್ಪ ಕಟ್ ಆಗಿ ಬೀಳತ್ತೆ ನೋಡಿ ಆ ಥರ ಅಷ್ಟಾದರೂ ಸಾಕು ಅಷ್ಟು ಮಾಡಿ ಆಫ್ ಮಾಡ್ಕೊಳ್ಳಿ ಬಿಟ್ಬಿಡಿ ಈಗ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಮೈದಾ ಹಿಟ್ಟಿದೆಯಲ್ವಾ ಚಪಾತಿ ಹಿಟ್ಟಿನ ಥರ ಮಾಡಿರೋದು ಅದನ್ನು ಈಗ ಚಪಾತಿ ಮಾಡ್ಕೋಬೇಕು ನಾವು ಫಸ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚಪಾತಿ ಮಾಡ್ಕೋಬೇಕು ಹೆಚ್ಚು ತೆಳ್ಳಗೆ ಮಾಡೋದು ಬೇಡ ದಪ್ಪಕ್ಕೆ ಮಾಡ್ಕೋಬೋದು ನೀವು ಕಡಿಮೆ ಮೈದಾ ಹಾಕಿ ಒಂದು ಕಪ್ ಅರ್ಧ ಕಪ್ಪಿಂದ ಎಷ್ಟೋ ಮಾಡಿಕೊಂಡು ಎರಡು ಚಪಾತಿ ಆಗೋಷ್ಟು ಮಾಡ್ಕೊಳ್ಳಿ ದೊಡ್ಡ ಚಪಾತಿ ಅಂದರೆ ನೀವು ಬಟ್ಲು ಯಾವ ಬಟ್ಲು ಅಂದರೆ ಪ್ಲೇಟು ನಮ್ಮ ಬಟ್ಲು ಅಂದರೆ ಪ್ಲೇಟು ಹೇಳ್ತಾ ಇದ್ದೀನಿ ನಾನು ಊಟದ ಪ್ಲೇಟ್ ಇರುತ್ತಲ್ವ ಅದು ಆ ಪ್ಲೇಟಿಗಿಂತ ದೊಡ್ಡ ಸೈಜಲ್ಲಿ ಇರಬೇಕು ನಾವು ಉಪಯೋಗಿಸೋ ಪ್ಲೇಟಲ್ಲಿ ಮಾಡಬೇಕಾಗತ್ತೆ ಆ ಪ್ಲೇಟಿಗಿಂತ ಚಪ್ಪಟೆ ಪ್ಲೇಟಲ್ಲ ಸ್ವಲ್ಪ ಊಟ ಮಾಡೋ ಥರ ಪ್ಲೇಟ್ ಇರುತ್ತಲ್ವ ಆ ಥರದ ಪ್ಲೇಟು ಅದಕ್ಕಿಂತ ದೊಡ್ಡ ಸೈಜಲ್ಲಿ ಈ ಚಪಾತಿ ಬೇಕಾಗುತ್ತೆ ಅದಕ್ಕೆ ನೀವು ನೋಡಿಕೊಂಡು ಸಣ್ಣ ಪಾತ್ರೆಯಲ್ಲಿ ಮಾಡಿ ಸಣ್ಣ ಪಾತ್ರೆಗೆ ಸ್ವಲ್ಪನೇ ಇದು ಹಿಟ್ಟು ಸಾಕಲ್ವ ಆದರೆ ಕಡಿಮೆನೇ ಮಾಡಿ ಫಸ್ಟ್ ಟೈಮ್ ಎಲ್ಲ ಇಲ್ಲಾಂದರೆ ವೇಸ್ಟ್ ಅದು ದೊಡ್ಡ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಇದು ಸಿಹಿ ತಿಂಡಿ ಚೆನ್ನಾಗಿದೆ ನಾನು ಹಂಗೆ ಹೇಳ್ತಾ ಇಲ್ಲ ಇಷ್ಟ ಇಲ್ಲ ಅಂತಲ್ಲ ನಮಗೆಲ್ಲ ಇಷ್ಟ ಆಗಿದೆ ನಮ್ಮ ಮನೇಲಿ ಎಲ್ಲರೂ ತಿಂದಿದ್ದಾರೆ ಆದರೆ ಕೆಲವು ಜನರಿಗೆ ಸಿಹಿ ಇಷ್ಟ ಆಗಲ್ಲ ಹೊಸ ತಿಂಡಿ ಕೆಲವು ಜನಕ್ಕೆ ಇಷ್ಟ ಆಗೋಲ್ಲ ಅಂದರೆ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದಕ್ಕೆ ಮಾಡುವಾಗ ಸ್ವಲ್ಪ ಮಾಡ್ಕೊಳ್ಳಿ ಹೆಚ್ಚು ಮಾಡ್ಕೋಬೇಡಿ ಮತ್ತು ಇಷ್ಟ ಆದರೆ ಇನ್ನೊಂದು ಸರಿ ಮಾಡಿ ನೋಡಿ ಆ ಪ್ಲೇಟ್ಗಿಂತ ದೊಡ್ಡ ಸೈಜು ಮಾಡಿದ್ದೀನಿ ನೀವು ಆ ಥರ ಸೈಡ್ ಇರೋ ಪ್ಲೇಟ್ ಇರೋ ಥರ ಆ ಥರದ ಪಾತ್ರೆಗಳನ್ನು ತೊಗೋಬೇಕು ಊಟದ ಪ್ಲೇಟ್ ಆಗಲಿ ಅಥವಾ ಬೇರೆ ಏನಾದರೂ ಅಡಿ ಚಪ್ಪಟೆ ಇದ್ಕೊಂಡು ಸೈಡು ಎತ್ತರ ಇರಬೇಕು ಆ ಥರದ ಪಾತ್ರೆ ತೊಗೋಬೇಕು ನೋಡಿ ಇದನ್ನು ತೆಗಿಯೋಕ್ಕೆ ಬರಲ್ಲ ಅದು ಬೆಣ್ಣೆ ಹಾಕಿರೋದ್ರಿಂದ ಅದಕ್ಕೆ ಅದರಲ್ಲಿ ಸುತ್ತಕೊಂಡು ಲಟ್ಟಣಿಗೆಲಿ ಸುತ್ತಕೊಂಡು ತೆಗೀರಿ ಇಂಥರ ಪೂರ್ತಿ ಲಟ್ಟಿಸಿ ಆದಮೇಲೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ನೀವು ಸಣ್ಣ ಪ್ಲೇಟ್ ತೊಗೊಂಡ್ರೆ ಸಣ್ಣ ಚಪಾತಿ ಮಾಡಿ ಕಡಿಮೆನೇ ಮಾಡಿ ಅಷ್ಟೇ ಆ್ಯಪ್ಲು ಒಂದು ತಗೊಂಡ್ರೆ ಸಾಕು ಎಲ್ಲ ಕಡಿಮೆ ಕಡಿಮೆ ಮಾಡ್ಕೊಬೋದು ನೀವು ನೋಡಿ ಇದನ್ನು ಈ ಥರ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಸೈಡ್ ಕೂಡ ಕವರ್ ಆಗೋ ಥರ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನಮ್ಮಲ್ಲಿ ಎಲ್ರಿಗೂ ಇಷ್ಟ ಆಗಿದೆ ಸಿಹಿ ತಿಂಡಿ ಎಲ್ಲರೂ ತಿಂದಿದ್ದಾರೆ ನಿಮಗೂ ಇಷ್ಟ ಆಗುತ್ತೆ ಮಾಡಿ ನೋಡಿ ಅದೇ ಬೆಣ್ಣೆ ಜಾಸ್ತಿ ಆದರೆ ಒಂಥರ ಹೊಟ್ಟೆಗೆ ಒಂಥರ ಆಗುತ್ತೆ ಒಂದು ಸಾರಿಗೆ ತುಂಬ ತಿನ್ನೋಕ್ಕಾಗಲ್ಲ ಆಮೇಲೆ ಆ್ಯಪಲ್ ಸಕ್ಕರೆ ಪಾಕನೂ ಸಕ್ಕರೆ ಜಾಸ್ತಿ ಇದ್ದರೆ ಆ್ಯಪಲ್ ಅದು ಸಿಹಿ ಆಗುತ್ತೆ ಮೇಲೆ ಆವಾಗಲೂ ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ನೋಡ್ಕೊಂಡು ಕಡಿಮೆ ಕಡಿಮೆ ಮಾಡ್ಕೊಳ್ಳಿ ಅವರು ವಿದೇಶದವರು ಹಾಕ್ತಾರೆ ತುಂಬ ಬೆಣ್ಣೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಭವಿಷ್ಯ ಭಾರತೀಯರಿಗೆ ಅಷ್ಟು ಆದರೆ ನಾನು ಸ್ವಲ್ಪ ಕಡಿಮೆಯೇ ಮಾಡಿದ್ದೀನಿ ಈಗ ಇನ್ನೊಂದು ಚಪಾತಿನ ಅದೇ ಥರ ಲಟ್ಟಿಸ್ಕೊಳ್ಳಿ ಈಗ ಒಂದು ಚಪಾತಿ ಲಟ್ಟಿಸಿ ಬಟ್ ಅಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಚಪಾತಿನೂ ಕೂಡ ಇದೇ ಥರ ಲಟ್ಟಿಸ್ಕೊಳ್ಳಿ ದೊಡ್ಡಕ್ಕೆ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗೇನೂ ಬೇಡ ಹಂಗಂತೂ ತುಂಬ ದಪ್ಪ ಬೇಕಾಗಿಲ್ಲ ಈಗ ನೀರು ಕಡಿಮೆ ಆಗಿರೋದನ್ನು ಸೈಡೆಲ್ಲ ಬಿರುಕು ಬಿಟ್ಟಿರ್ತದೆ ಅದನ್ನು ಕೈಯಲ್ಲಿ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಈಗ ಆ ಕಟ್ ಮಾಡಿದ ಆ್ಯಪಲನ್ನು ಈ ಸಕ್ಕರೆ ಪಕ್ಕಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೋಟಿಂಗ್ ಮಾಡ್ತಾಯಿದ್ದೀನಿ ಫುಲ್ಲು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕೋಟ್ ಆಗಬೇಕು ಸಕ್ಕರೆ ಪಾಕ ಉಗುರು ಬೆಚ್ಚಗಾಗಿದೆ ತಣದ್ಬಿಟ್ಟು ಪೂರ್ತಿ ದಣ್ಣಗೆ ಇನ್ನೂ ಆಗಿಲ್ಲ ಸ್ವಲ್ಪ ಬಿಸಿ ಇದೆ ಅದ್ರ ಪರವಾಗಿಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಬಿಟ್ಟಿದ್ದೀನಿ ತಣಿಲಿ ಪೂರ್ತಿ ಈಗ ಈ ಎರಡನೇ ಚಪಾತಿ ಮಾಡಿದ್ದೀವಲ್ವ ಇದನ್ನು ಈ ಥರ ಒಂದೇ ಥರ ಕಟ್ ಮಾಡ್ಕೊಳ್ಳಿ ಒಂದು ಪಟ್ಟಿ ಪಟ್ಟಿ ಪಟ್ಟಿಗಳಾಗಿ ಬರೋ ಥರ ಫಸ್ಟ್ ಚಪಾತಿ ನಾವು ಪ್ಲೇಟಲ್ಲಿ ಹಾಕಿದ್ದೀವಿ ಈಗ ಎರಡನೇ ಚಪಾತಿ ಮಾಡಿರೋದು ನೋಡಿ ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ ಅದು ಪಟ್ಟಿ ಪಟ್ಟಿ ಥರ ಬರಬೇಕು ಡಿಸೈನ್ ಬರೋಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ ಒಂದೇ ರೀತಿ ಈ ಕೊಲೆ ಕಟ್ ಆಗಲೇ ಅದು ಕಟ್ ಮಾಡಿ ಇಟ್ಕೊಳ್ಳಿ ಫಸ್ಟು ನೋಡಿ ಈಗ ಆ ಆ್ಯಪಲ್ ಇದೆಯಲ್ವಾ ಅದು ತಣ್ದಿದ್ದೇನು ಮಿಕ್ಸ್ ಆಗಿರೋ ಸಕ್ಕರೆ ಪಕ್ಕಲ್ಲಿ ಅದನ್ನು ಈ ಚಪಾತಿ ಫಸ್ಟ್ ಚಪಾತಿ ನಾವು ಪ್ಲೇಟಿಗೆ ಹಾಕಿದ್ದೀವಲ್ವಾ ಅದರ ಒಳಗಡೆ ಹಾಕೊಳ್ಳಿ ಚೆನ್ನಾಗಿ ಇಷ್ಟು ಫುಲ್ ಬೇಡ ಅಂದರೆ ಸ್ವಲ್ಪ ಹಾಕೋಬೋದು ಇದು ಈ ಆ್ಯಪಲ್ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಚಕ್ಕೆ ಪುಡಿನೂ ಹಾಕ್ತಾರೆ ಚಕ್ಕೆ ಪುಡಿ ಕೆಲವು ಸರಿ ನಮ್ಮವರಿಗೆ ಇಷ್ಟ ಆಗೋಲ್ಲ ಆದರೆ ಆ್ಯಪಲ್ ಜೊತೆ ಚಕ್ಕೆ ಪುಡಿ ಸರಿಯಾದ ಜೊತೆ ಅಂತ ಲೆಕ್ಕ ಚಕ್ಕೆ ಪುಡಿ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಿಮ್ಮ ಇಷ್ಟ ದಾಲ್ಚಿನ್ನಿ ಪುಡಿ ಇದನ್ನು ನೋಡಿ ಈ ಥರ ಪಟ್ಟಿ ಥರ ತೆಗೆದುಬಿಟ್ಟು ಹೀಗೆ ಫಸ್ಟ್ ಈ ಥರ ಮಿಡ್ಲಲ್ಲಿ ಹಾಕಿ ನಾನು ಈಗ ಇದ್ದೀನಿ ಅಲ್ವಾ ಅದೇ ಥರನೇ ಮಾಡ್ಕೋಬೇಕು ನೋಡಿ ಇದೇ ಥರನೇ ಮಾಡ್ಕೋಬೇಕು ಎರಡು ಮೂರು ಪಟ್ಟಿ ಸೈಡಲ್ಲಿ ಹಾಕಿ ಈ ಒಂದೇ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಮೂರು ಪಟ್ಟಿ ನಾಲ್ಕು ಪಟ್ಟಿ ಅಲ್ಲಿ ಜಾಗ ಇರೋಷ್ಟು ಮಾಡ್ಕೊಳ್ಳಿ ನಿಮಗೆ ಚಪಾತಿ ಕಡಿಮೆ ಆಯಿತು ಒಂದು ಚಪಾತಿ ಅಂದರೆ ಇನ್ನೊಂದು ಚಪಾತಿ ಮಾಡಬೇಕು ಸ್ವಲ್ಪ ಹಿಟ್ಟು ಹೆಚ್ಚು ಕಲಸಿ ಇಟ್ಟಿರಿ ಫಸ್ಟಿಗೆ ಎರಡೇ ಉಂಡೆ ಅಂತಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಎರಡನೇ ಸಾರಿಗೆ ಇದು ಬೇಕಾಗತ್ತೆ ನೋಡಿ ಈ ಥರ ಈಗ ಈ ಥರ ಮಡಿಸ್ಕೋಬೇಕು ಒಂದು ಬಿಟ್ಟು ಒಂದನ್ನು ನೋಡಿ ಫಸ್ಟಿಂದ ಇದೆ ಎರಡನೇದನ್ನು ಮಡಿಸಿದ್ದೀನಿ ಮೂರನೇ ಫುಲ್ ಇದೆ ನಾಲ್ಕನೇಂದು ಮಡಿಸಿದ್ದೀನಿ ಈಗ ಇನ್ನೊಂದು ಪಟ್ಟಿನ ಅಡ್ಡ ಇಟ್ಕೊಳ್ಳಿ ಮಿಡ್ಲಲ್ಲಿ ಅದನ್ನು ಬಿಡಿಸ್ಕೊಳ್ಳಿ ಮಡಿಸಿರೋದನ್ನು ಈಗ ಮತ್ತೆ ಇನ್ನೊಂದು ತಗೊಂಡು ಆಗಿನ ಸೈಡ್ ಆಗ ಮಾಡದೇ ಇರೋದು ಮಡಿಸ್ಕೊಳ್ಳಿ ನೆಕ್ಸ್ಟು ನೋಡ್ಕೊಳ್ಳಿ ನೀವು ನಾನು ಹೇಗೆ ಮಾಡಿರೋದು ಅಂತ ನೋಡಿ ಈಗ ಮತ್ತೆ ಅದನ್ನು ಇಡಿ ಬಿಡಿಸ್ಕೊಳ್ಳಿ ಫಸ್ಟ್ ಟೈಮು ಎರಡು ಮಾಡಿರ್ತೀವಿ ನೆಕ್ಸ್ಟ್ ಟೈಮ್ ಅದಲ್ಲ ಇನ್ನೊಂದು ಆ ಥರ ನೀಟಾಗಿ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಫುಲ್ಲು ಮಾಡ್ಕೋಬೇಕು ಒಳ್ಳೆ ಚಾಪೆ ಮಾಡ್ದಂಗೆ ಕಾಣುತ್ತೆ ಇದು ಅಂದರೆ ಬಟ್ಟೆದು ಹಾಸು ಹುಕ್ಕು ಬಟ್ಟೆ ಹಾಸು ಹುಕ್ಕು ಮಾಡಿರ್ತಾರಲ್ವ ಆ ಥರ ಒಂದರೊಳಗೊಂದು ಒಂದರೊಳಗೊಂದು ಬಟ್ಟೆ ನೆನದಂಗೆ ಅಥವಾ ಚಾಪೆ ನೆಯ್ದಂಗೆ ಈ ಥರ ಇರತ್ತೆ ಒಂದರೊಳಗೆ ಅದೇ ಥರ ಈ ಕಡೆನು ಆ ಸೈಡ್ ಮಾಡಿದ ಈಗ ಮತ್ತು ಈ ಸೈಡು ಈಗ ಆ ಆಮೇಲೆ ಇರೋದನ್ನು ಮಡಿಸ್ಕೋಬೇಕು ಒಂದರ ಒಳಗೊಂದು ಒಂದರ ಇದಾಗತ್ತೆ ನೋಡಿ ಅವಾಗ ಈ ಥರ ಫುಲ್ಲು ಆಗುತ್ತೆ ಈಗ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಉದ್ದ ಉದ್ದ ಇರತ್ತಲ್ವ ಪಟ್ಟಿ ಕೆಲವು ಸರಿ ಪ್ಲೇಟ್ಗಿಂತ ಉದ್ದ ಇರತ್ತೆ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಅದು ಬೇಡ ಆಮೇಲೆ ಇದನ್ನು ನೀವು ತುಕ್ಕಡಿ ಥರ ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಬೆಣ್ಣೆಯಲ್ಲಿ ಮಾಡಿರೋದು ಏನು ತೊಂದರೆ ಅಲ್ಲ ವೇಸ್ಟ್ ಮಾಡಬೇಕಾಗಿಲ್ಲ ಉಳಿದಿರೋದನ್ನು ಬೇಕಂದ್ರೆ ಸ್ವಲ್ಪ ಮೈದಾ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅದನ್ನು ತುಕುಡಿ ಥರ ಅಥವಾ ಬೇರೆ ಯಾವ್ದಾದ್ರು ತಿಂಡಿಗಳು ಎಣ್ಣೆ ತಿಂಡಿ ಮಾಡ್ಬೋದು ಎಣ್ಣೆಲಿ ಕರೆದುಬಿಟ್ಟು ತಿಂಡಿ ಮಾಡ್ಬೋದು ವೇಸ್ಟ್ ಆಗೋಲ್ಲ ಈಗ ಇದನ್ನು ಸೈಡಲ್ಲೆಲ್ಲ ಲಾಕ್ ಮಾಡ್ಕೊಳ್ಳಿ ಈ ಥರ ಒಂದಕ್ಕೊಂದು ಅಂಟಿಸ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ ಬಿಟ್ಟು ಹೋಗಬಾರ್ದು ಲಾಕ್ ಆಗಿರಲಿ ಗಾ ಮೈದಲ್ವ ಅಂಟ್ಕೊಳ್ಳತ್ತೆ ಇದನ್ನು ಓವನಲ್ಲಿ ಬೇಯಿಸ್ಕೊಳ್ತೇನೆ ಅವನಲ್ಲಿ ಫಸ್ಟು ಟೂ ಹಂಡ್ರೆಡ್ ಡಿಗ್ರಿಲಿ ಆಮೇಲೆ ಒನ್ ಏಯ್ಟ್ ಡಿಗ್ರಿ ಮಾಡಿ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಹೊರಗಡೆ ಮೈದಾ ಒಳಗಡೆ ಆ್ಯಪಲ್ ಇದೆ ಮೇಲೆ ಮತ್ತು ಐಡೀಲಿ ಮೈದಾ ಇದೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ನಿಮಗೆ ಅದೇ ಸಿಹಿ ಜಾಸ್ತಿ ಅಥವಾ ಆ್ಯಪಲ್ ಬೇಯಿಸಿದ ರುಚಿ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಅದರಿಂದ ನೋಡಿಕೊಂಡು ಫಸ್ಟಿಗೆ ಸ್ವಲ್ಪ ಮಾಡಿ ಆಮೇಲೆ ಬೇಕು ಅಂದರೆ ಮತ್ತೊಂದು ಸರಿ ಮಾಡ್ಕೊಳ್ಳಿ ಯಾಕಂದರೆ ಎಸಿ ನಿಮ್ಗೆ ಇಷ್ಟ ಆಗದೆ ಎಸಿ ಬೇಕು ಅಂದರೆ ತುಂಬ ಕಾಸ್ಟ್ಲಿ ಐಟಮ್ ಆಗುತ್ತೆ ಇದು ಬೆಣ್ಣೆ ಹಾಕಿರ್ತೀವಿ ಆಪಲ್ ಹಾಕಿರ್ತೀವಿ ಕೆಲಸ ಇಷ್ಟು ಮಾಡಿರ್ತೀವಿ ಎಲ್ಲಕ್ಕಿಂತ ಇದಕ್ಕೆ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ ನೀವು ಮಾಡಿ ನೋಡಿ ನಾನಂತೂ ಮಾಡಿದ್ದೀನಿ ನಮಗೆ ಇಷ್ಟ ಆಯಿತು ನಮ್ಮಲ್ಲಿ ಎಲ್ರಿಗೂ ತಿಂದರು ಈ ಥರ ಸ್ವಲ್ಪ ಮೆತ್ತಗಿರುತ್ತೆ ಅದು ಒಳಗೆ ಅದರಿಂದ ಸ್ಪೂನಲ್ಲೇ ನೀವು ತೆಗಿಬೇಕಾಗತ್ತೆ ತೆಗೆದು ತಿನ್ನಬೇಕಾಗತ್ತೆ ಯಾಕಂದರೆ ಆ್ಯಪಲ್ ಇರುತ್ತಲ್ವ ಆ್ಯಪಲ್ ನಿಮಗೆ ಇಷ್ಟು ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಅಂದರೆ ಒಳಗಡೆ ಅಷ್ಟು ಫುಲ್ಲು ಆ್ಯಪಲ್ ಬೇಡ ಅಂತಿದ್ದರೆ ನೋಡಿ ಚೆನ್ನಾಗಿರತ್ತೆ ನೋಡಿ ಒಳಗಡೆ ಸಕ್ಕರೆ ಪಾಕದ ಜೊತೆ ಆ್ಯಪಲ್ ಸೇರಿಕೊಂಡು ಆ್ಯಪಲ್ಲು ಬೆಂದಿರುತ್ತೆ ಸಕ್ಕರೆ ಪಾತ್ ಪಾಕದ ಜೊತೆ ಸೇರಿಕೊಂಡು ಚೆನ್ನಾಗಿರತ್ತೆ ಒಳಗಡೆ ಹೊರಗಡೆಯಿಂದ ಮೈದ್ದು ಕ್ರಿಸ್ಪಿ ಲೇಯರ್ ಇರುತ್ತೆ ಕ್ರಸ್ಟ್ ಅದು ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಕೂಡಲೇ ಸಿಗುತ್ತೆ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು